ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾಗಣ್ಣಿಂಗೆ ಆರೋಗ್ಯ ಸಿಗ್ಲಿ, ನಾಗಣ್ಣಿಂಗೆ ಆರೋಗ್ಯ ಸಿಗ್ಲಿ, ನಾಗಣ್ಣಿಂಗೆ ಆರೋಗ್ಯ ಸಿಗ್ಲಿ. ಏನಣ್ಣ ನ್ಯಾಯ ನೀತಿ ಧರ್ಮ ಎಲ್ಲ ಸತ್ತೋಯ್ತಲ್ಲಣ್ಣ, ಅದನ್ನ ಸಾಯಿಸಿದ್ದೆ ನಾವಲ್ವ ನಾಗ. ಜಾರ್ಜಿ ಚೂರು ಬೆಂಡಾಗ, ಯಾರು ಒಳ್ಳೆಯವ್ರು ಸಾಹಸ ಮಾಡಿಸ್ಬಾರ್ದಾಗಿತ್ತೇನ? ಎಲ್ಲರೂ ಒಳ್ಳೆಯವ್ರು ಸಾಹಸ ಮಾಡಬೇಕು ಅಂತಿದ್ರೆ ನನ್ನ ಸಾಹಸ ನಾನೇ ಮಾಡ್ತಾ ಇರಲಿಲ್ಲ. ನಾಗ ರಾಜಕೀಯದಲ್ಲಿ ಇದೆಲ್ಲ ಸಾಮಾನ್ಯ ನಾಗ. ಏನ್ರಿ ಸಾಮಾನ್ಯ, ಮತ್ತೆ ಜನಕ್ಕೆ ನಾವು ಕೊಡೋಂತ ಮಾತು ಇದೆಲ್ಲ ಮುರಿಯೋದಕ್ಕೆ. ಪೂಜಾರಪ್ಪರ್ಬದ್ರೆ ಬಾ ನಾಗ ಬಾ, ನಿನ್ ಧ್ವನಿ ಕೇಳಿಸ್ತು ಅದಕ್ಕೆ ಸ್ಪೆಷಲ್ ಪೂಜೆ ಮಾಡ್ಕೊಂಡ್ ಬಂದೆ. ದೇವಸ್ಥಾನದ ಕಡೆ ತುಂಬಾ ಅಪರೂಪ ಆಗೋದ್ರಿ, ಪಾಪ ಓಟ್ ಕೇಳಕ್ ಬಂದವ್ರು ಈಗ ಬರ್ತಾ ಇದ್ದೀರಾ? ಎಲ್ಲಿ ರಾಜಕಾರಣ ಬಿಡುವಿಲ್ಲ. ಈಗ ಹೆಂಗ್ ಬಿಟ್ರು? ಯಾವನ್ ಬಿಡ್ತಾನೆ, ಪಾಪ ಪ್ರಜ್ಞೆ ಕಾಡ್ತಾ ಇತ್ತು, ನಾನೇ ಹುಡುಕೊಂಡ್ ಬಂದಿದ್ದೀನಿ, ಮನಸ್ಸಿಗೆ ಶಾಂತಿನೇ ಇಲ್ಲ. ಆ ದೇವ್ರು ನಿಮ್ಗೆ ಶಾಂತಿ ಕೊಡ್ಲಿ. ಯಾವ ಶಾಂತಿನ? ಪಕ್ಕದ ಮನೆ ಶಾಂತಿನ? ಅಯ್ಯೋ ಅಣ್ಣ, ಶಾಂತಿ ಅಂದ್ರೆ ಮನಸ್ಸಿಗೆ ನೆಮ್ಮದಿ ಅಂತ. ಓ ತಗೊಳ್ಳಿ ತೀರ್ಥ, ಕೊಡಿ ಕೊಡಿ. ಇದು ತೀರ್ಥನೇ ಅಲ್ಲ, ಅಮೃತ ಅಮೃತ. ತಗೊಳ್ಳಿ ಪ್ರಸಾದ. ತೀರ್ಥ ಲಿಕ್ವಿಡ್ ಅಮೃತ ಆದ್ರೆ ಪ್ರಸಾದ ಸಾಲಿಡ್ ಅಮೃತ. ರೇ 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 ಪೂಜಾರ್ರೆ, ಇದೇನ್ರಿ ಒಳ್ಳೆ ತೆಲುಗು ಫಿಲಂ ವಿಲನ್ ರೇಂಜ್ಗೆ ನಗ್ತಾ ಇದ್ದೀರಾ? ಪ್ರಸಾದ ಚೆನ್ನಾಗಿತ್ತಾ? ಹೇಳಿದ್ನಲ್ಲ ಅಮೃತ ಇದ್ದಂಗಿದೆ ಅಂತ. ಪ್ರಸಾದ ಅಮೃತ ಅಲ್ಲ ಕಣೋಲ್ಲ, ವಿಷ ವಿಷನ. ರಾಜಕಾರಣಿಗಳಾಗಿ ಮಾಡೋ ತಪ್ಪೆಲ್ಲ ಮಾಡಿಬಿಟ್ಟು ಪಾಪನ ಕಳ್ಕೊಳಕ್ ದೇವಸ್ಥಾನಕ್ಕೆ ಬರ್ತೀರಾ? ಏಕೆ ದೇವ್ರ ಸಾಕ್ಷಿ ಹೇಳಲ್ಲ ನೋಡು, ಆ ಧೈರ್ಯ ನಿಮ್ಗೆ? ನಾನ್ ನಿನಗೇನು ಅನ್ಯಾಯ ಮಾಡಿದ್ದೆ? ನನ್ ಬೇಡಿಕೆ ಎಲ್ಲ ಪೂರೈಸಿದ್ರಾ? ಮರ್ತೈತಿ ಗುರು, ಗೆದ್ಮೇಲೆ ನಮ್ ಜ್ಞಾಪಕ ಎಲ್ಲಿರುತ್ತೆ ನಿಮ್ಗೆ? ನಿಮ್ಮಂತವ್ರ ದೇವಸ್ಥಾನಕ್ ಬಂದಾಗ ನಮ್ಮಂತ ಪೂಜಾರಿಗಳೇ ನಿಮ್ಗೆ ಇಷ ಹಾಕಿ ಸಾಯಿಸ್ಬಿಡ್ಬೇಕು, ಆವಾಗ್ಲೇ ನಿಮಗ್ ಭಯ ಬರೋದು. ಎಲ್ರು ಏನ್ ಸಿನಿಮಾ ನೋಡ್ತಾ ಇದ್ದೀರಾ? ಎತ್ಕೊಂಡ್ ನಡ್ರ ಆಸ್ಪತ್ರೆಗೆ. ಬೇಟೆ, ಅಣ್ಣನ ಪರಿಸ್ಥಿತಿ ನೋಡಿದ್ರೆ ಇನ್ನೊಂದ್ ಸ್ವಲ್ಪ ವಾಂತಿ ಮಾಡಿದ್ರೆ ಕಿರ್ನಾಲ್ಗೆನೆ ಆಚೆ ಬಂದ್ಬಿಡ್ತೋ. ರೀ ಡಾಕ್ಟ್ರೆ, ನಮ್ಮ ಅಣ್ಣಗ್ ವಾಂತಿ ಮಾಡಿಸಿ ವಿಷ ಕಕ್ಕಿಸಿ ಅಂತಂದ್ರೆ ರಕ್ತ ಕಕ್ಕಿಸ್ತಾ ಇದ್ದೀನಲ್ರಿ. ರೇ, ರಕ್ತ ವಿಷ ಮಿಕ್ಸ್ ಆಗಿ ಹೋಗಿದೆ, ನಾನೇನ್ರಿ ಮಾಡ್ಲಿ? ಬೇರೆ ಬೇರೆಗೆ ಮಾಡ್ಬೇಕಾಗಿತ್ತು. ಹಾಲು ನೀರು ಮಿಕ್ಸ್ ಆದ್ರೆ ಬೇರೆ ಬೇರೆ ಮಾಡಕ್ ಆಗಲ್ಲ, ಅಂತದ್ರಲ್ಲಿ ರಕ್ತ ವಿಷ ಮಿಕ್ಸ್ ಆಗಿದೆ, ಅದನ್ನ ಬೇರೆ ಬೇರೆ ಮಾಡಕ್ ಆಗುತ್ತಾ? ಹೋಗ್ಲಿ, ನೀವು ಟ್ರೀಟ್ಮೆಂಟ್ ಕೊಟ್ಟು ಯಾರಾದ್ರು ಬದುಕಿದಾರಾ? ನಾನು ನನ್ನ ಫ್ಯಾಮಿಲಿ ಬದುಕ್ತಾ ಇರೋದು ನನ್ನ ಟ್ರೀಟ್ಮೆಂಟ್ ಇಂದ ಅಮ್ಮ. ಅದಕ್ಕೆ ಏನು ತಲೆನೋವು ಅಂತ ಬಂದ್ರೆ ಇಡೀ ಮೆಡಿಕಲ್ ಸ್ಟೋರ್ನೇ ಬರ್ಕೊಡೋದು. ರೇ, ಕ್ಯಾನ್ಸರ್ ಅಂತ ಬಂದವ್ರಿಗೆ 50 ಪೈಸೆ ಬ್ಯಾಂಡೇಡ್ ಹಾಕ್ಕೊಳ್ಸಕ್ಕಾಗುತ್ತಾ? ನೋಡಿ, ಪ್ರಾಬ್ಲಮ್ ತುಂಬಾ ಸೀರಿಯಸ್ ಆಗಿದೆ, ನಾಗನ್ಗೆ ಬ್ಲಡ್ ಕಡಿಮೆ ಆಗಿದೆ, ಬ್ಲಡ್ ಕೊಟ್ರೆ ನಾಗ ಉಳಿಯೋದು. ಅಣ್ಣನ್ ಬ್ಲಡ್ ಗ್ರೂಪ್ ಎ ಪಾಸಿಟಿವ್, ನಾನ್ ರಕ್ತ ಕೊಡೋಣ ಅಂತಂದ್ರೆ ರಕ್ತ ಕೊಡೋದಕ್ಕೆ ಮಿನಿಮಮ್ 50 ಕೆಜಿ ಇರ್ಬೇಕಂತೆ. ನಾನ್ 49.5 ಇದ್ದೀನಪ್ಪ, ನನ್ ಕೈಲಿ ಕೊಡಕ್ ಆಗಲ್ಲ. ಅಣ್ಣ ನಾನ್ ಕೊಡ್ತೀನಿ. ಪ್ರಾಣಿಗಳ ಬ್ಲಡ್ ಮನ್ಸರ್ಗಾಗಲ್ವಾ? ಇಂಜು, ನಾನ್ ಮೊನ್ನೆ ತಾನೆ ಕೊಟ್ಟೆ, ಮತ್ತೆ ಕೊಡ್ಬೇಕು ಅಂದ್ರೆ 6 ತಿಂಗಳು ಕಾಯ್ಬೇಕು. ಲಜ್ಜಾ, ನಂದು ಲೇಡೀಸ್ ಬ್ಲಡ್, ನಾಗಂಗೆ ಆಗಲ್ಯ. ರಮಣ, ನನಗೆ ಬಿ ಪಿ ಶುಗರ್ ಇರೋದು ಎಲ್ರಿಗೂ ಗೊತ್ತೇ ಐತೆ. ಡಾಕ್ಟ್ರೇ, ಹಾಸ್ಪಿಟಲ್ ಸ್ಟಾಕ್ ಇಲ್ಲ. ರಕ್ತ ಬೇಕಿತ್ತಾ? ಪಕ್ಕದ ವಾರ್ಡ್ವರ್ಗೂ ಕೇಳಿಸ್ಬಿಡ್ತಾ? ಪಕ್ಕದ ಊರಿಗೆ ಕಳಿಸ್ತಾ ಇದೆ. ಸರಿ ಬಿಡಿ, ರಕ್ತ ತಾನೇ, ನಾನು ವ್ಯವಸ್ಥೆ ಮಾಡ್ತೇನೆ. ರಕ್ತ ಹಂಚ್ಕೊಂಡು ಹುಟ್ಟೋರು ರಕ್ತ ಕೊಡದಿರ ಕಾಲದಲ್ಲಿ ನೀನು ರಕ್ತ ಕೊಟ್ಟಿದ್ಯಾ ಅಂದ್ರೆ ನೀನು ಗ್ರೇಟ್ ಕಣೋ, ತುಂಬಾ ಥ್ಯಾಂಕ್ಸ್ ಕಣೋ. ಈ ಥ್ಯಾಂಕ್ಸ್ ನನಗೆ ಹೇಳ್ಬಿಡಿ, ನಮ್ಮ ಅಜ್ಜಿಗೆ ಹೇಳಿ. ಯಾಕೋ ರಕ್ತ ಕೊಟ್ಟಿದ್ರೆ ಅವ್ರೇ ತಾನೇ. ನಾಗಣ್ಣಿಂಗೆ ಪ್ರಾಣ ಭಿಕ್ಷೆ ಹಾಕಿದ ಅಜ್ಜಿ ಎಲ್ಲಿ? ಅಲ್ಲಿ. ನಿಮ್ಮ ಅಜ್ಜಿನ ಬಡಿಯ, ಫಸ್ಟ್ ಅಜ್ಜಿ ಅಂತ ಕೂಗೋ. ಅಜ್ಜಿ, ಬಂಡರೆ ಇದು ಅದೇ ಸಿಮ್ ಕಾರ್ಡ್ ಕೊಡಿಸ್ತೀನಿ, ಹಾಸ್ಪಿಟಲ್ ಕಟ್ಸ್ಕೊಡ್ತೀನಿ, ಆ ಕೇಸು ಇದು ರಿವೆಂಜ್ ಕೇಸು, ಇದೇನೋ ಮಾಡಿದೆ.
ಅಜ್ಜಿ ನಾಗಣ್ಣಿಗೆ ಏನ್ ಮಾಡಿದ್ದೆ? ನನಗೆ ಕ್ಯಾನ್ಸರ್ ಇತ್ತು, ಆ ರಕ್ತನೇ ನಾಗನಿಗೆ ಕೊಟ್ಬಿಟ್ಟೆ. ಓದ್ಲಾ ಓಡಿಲ್ಲಿ ಓದ್ಲಾ, ಡೆಮಾಕ್ರಸಿ ಪಟ್ಟೆ ಬಿಚ್ಚಿ ರೋಡಕ್ ತಂದ್ರಲ್ಲ.